ನಮಸ್ಕಾರ ನವೀನ್ ಅಂತ ಇಲ್ಲಿ ಬಂಜರಘಟ್ಟ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷರು ಮಹೇಶ್ ಅಡಿಯವರು ಬಂದಿರ್ತಾರೆ ಹಾಗೆ ನಮ್ಮ ಸ್ವಾಮಿಗಳು ಲೋಕೇಶ್ ಅವರು ಹಾಗೆ ಇಲ್ಲಿ ಒಂದು ವಿಷಯವಾಗಿ ಒಂದು ಗಾಡಿಯ ಸಂತಸ್ತರು ಬಂದಿರ್ತಾರೆ ಅಣ್ಣಪ್ಪ ಅಲ್ವಾ ಅಣ್ಣಪ್ಪ ಅವರು ಏನಿವತ್ತು ಈ ಬಂಜರಘಟ್ಟ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ ಉದ್ದೇಶ ಈ ಪೊಲೀಸ್ ಅವರು ಒಂದು ವಾಹನಗಳ ತಪಾಸಣೆ ನೆಪದಲ್ಲಿ ಲೂಟಿಗೆ ನಿಂತುಬಿಟ್ಟಿದ್ದಾರೆ ಇವರಿಗೆ ಎಷ್ಟು ಹೇಳಿದ್ರೂ ನಾಚಿಕೆ ಮಾನ ಮರ್ಯಾದೆ ಅದನ್ನೆಲ್ಲ ಬಿಟ್ಟು ನಿಂತಿದ್ದಾರೆ ಈಗ ರೀಸೆಂಟ್ ಆಗಿ ನಾವು ಜಿಗಣಿನಲ್ಲ ಆಯ್ತು ಒಂದು 15 20 ದಿವಸ ಆಗಿರಬೇಕು ಅಲ್ಲಿ ತೋರಿಸೋದು ಈಗ ಅದೇ ರೀತಿ ನಾವು ಏನು ಕಡಿಮೆ ಇಲ್ಲ ಪಕ್ಕದಲ್ಲಿ ಬನ್ನೇರಘಟ್ಟ ಪೊಲೀಸ್ ಸ್ಟೇಷನ್ ಅವರು ನಾವು ಜಿಗಣಿವರೆಗೆ ಇನ್ನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಚಾಲೆಂಜ್ ಅಲ್ಲಿ ಒಬ್ಬರಿಗಿನ್ನ ಒಬ್ಬರು ಚಾಲೆಂಜ್ ಅಲ್ಲಿ ಒಂದು ದರೋಡೆಗೆ ನಿಂತಿದ್ದಾರೆ ನೋಡಿ ಇಲ್ಲಿ ಅಣ್ಣಪ್ಪ ಅಂತ ವ್ಯಕ್ತಿಗೆ 1.5 ಸಾವಿರ ರೂಪಾಯಿ ಫೋನ್ ಪೇ ಮುಖಾಂತರವಾಗಿ 1.5 ಸಾವಿರ ರೂಪಾಯಿ ಏಕೆಂದ್ರೆ ಇವರತ್ರ ಎಲ್ಲಾ ದಾಖಲೆಗಳು ಇರ್ತವೆ ಎಲ್ಲಾ ದಾಖಲೆಗಳು ಇದ್ರೂ ಗಾಡಿನ ಅಡ್ಡ ಹಾಕಿ ಯಾವುದೋ ಒಂದು ಕ್ಯಾಂಟರ್ ಗಾಡಿ ಬರ್ತಾ ಇರುತ್ತೆ ಅವರು ಪೈಪ್ ಲೋಡ್ ತುಂಬಿಕೊಂಡು ಬರ್ತಾ ಇರ್ತಾರೆ ರೋಡ್ ಮಧ್ಯದಲ್ಲಿ ತಪಾಸಣೆ ನೆಪದಲ್ಲಿ ಅವರನ್ನ ಅಡ್ಡ ಹಾಕ್ತಾರೆ ಅಡ್ಡ ಹಾಕಿದ ಒಂದೇ ಅಲ್ಲ ಅವಶ್ಯ ಶಬ್ದಗಳಿಂದ ನಿಂದಿಸಿ ಅಮ್ಮನ ಅಕ್ಕನ ಅವರಿಗೆ ಏನು ಬಾಯಿಗೆ ಬಂದಿದೆ ನಿಂದಿಸಿ ಇವರನ್ನ 4000 ಹಣ ಕೇಳಿರ್ತಾರೆ 4000 ಹಣ ಕೇಳಿದ್ರೆ ಇವರು ಇಲ್ಲ ಅಂತ ಹೇಳಿರ್ತಾರೆ ನಮ್ಮತ್ರ ದುಡ್ಡಿಲ್ಲ ಟೋಲ್ಗಾಗಿ ಸ್ವಲ್ಪ ಹಣ ಇಟ್ಕೊಂಡಿದ್ದೀನಿ ಅದನ್ನ ಕೊಟ್ಟು ಹೋಗ್ತೀನಿ ಅಂತಾನೂ ಹೇಳಿರ್ತಾರೆ ಈ ವ್ಯಕ್ತಿ ಆದ್ರೆ ಅದನ್ನು ತಿರಸ್ಕರಿಸಿ ಇಲ್ಲ ಓಳಿ ಮಗನೇ ಆಗ ಹೇಗೆ ಅಂತ ಭಯ ಪದ ನಮಗೂ ಬಳಸೋದು ಬೇಡ ಅವ್ರಿಗಿನ್ನ ಲುಚ್ಚಾಗ ನಾವು ಆಗೋದು ಬೇಡ ಆ ಪದಗಳೆಲ್ಲ ಬಳಸಿ ಅವ್ರನ್ನ ಕಪಾಳಕ್ಕೆಲ್ಲ ಹೊಡೆದು ಅವರ ಹತ್ರ ಹಣ ಕೇಳಿರ್ತಾರೆ ಮೊಬೈಲ್ ಕಸಿದ್ಕೊಂಡಿರ್ತಾರೆ ಮೊಬೈಲ್ ಕಸಿದ್ಕೊಂಡು ದುಡ್ಡು ಇಲ್ಲ ಅನ್ನೋ ಮಟ್ಟಿಗೆ ಬನ್ನೇರಘಟ್ಟ ಪೊಲೀಸ್ ಸ್ಟೇಷನ್ ಹತ್ರನೇ ಸ್ವಲ್ಪ ಮುಂದೆಗಡೆ ಕರ್ಕೊಂಡು ಒಂದು ಹಾರ್ಡ್ವೇರ್ ಅಂಗಡಿ ಇಲ್ಲಿ ಫೋನ್ ಪೇ ಮುಖಾಂತರವಾಗಿ 1.5 ಸಾವಿರ ರೂಪಾಯಿ ಹಣ ಹಾಕಿಸ್ಕೊಂಡು ಅವ್ರಿಗೆ ಕೊಡಿ ನೋಡಿ ಇವ್ರಿಗೆ 500 ರೂಪಾಯಿ ಬಿಲ್ ಹಾಕಿಸ್ಕೊಟ್ಟಿರ್ತಾರೆ 500 ರೂಪಾಯಿ ಬಿಲ್ ಹಾಕೊಟ್ಟು ಇನ್ನು 1 ಸಾವಿರ ರೂಪಾಯಿ ಜೋಬಲ್ ಬಿಟ್ಕೊಂಡು ಇಲ್ಲಿ ಲೆಕ್ಕ ತೋರಿಸ್ತಾರೆ ಯಾರು ಇವ್ರಿಗೆಲ್ಲ ಅಧಿಕಾರ ಕೊಟ್ಟು ಇವರು ಪೊಲೀಸ್ ಆಗ್ಬಿಟ್ರೆ ಏನು ಇವರು ಮೇಲಿಂದ ಏನೋ ಇಳಿದು ಬಂದಿರ್ತಾರ ಸಾರ್ವಜನಿಕರ ಕೆಲಸ ಮಾಡೋದಕ್ಕೆ ಸಾರ್ವಜನಿಕರ ಒಬ್ಬ ನೀವು ಆಳುಗಳೇ ನೀವು ತಪ್ಪು ಮಾಡಲ್ವೇನ್ರಿ ಹೇಗ್ರಿ ಒಬ್ಬರನ್ನ ಅಷ್ಟೊಂದು ಅವಶ್ಯ ಶಬ್ದಗಳಿಂದ ಅಷ್ಟೊಂದು ಧೈರ್ಯವಾಗಿ ನಿಂದಿಸ್ತೀರಾ ನೀವು ಯಾರು ನಿಮ್ಗೆ ಇಷ್ಟೊಂದೆಲ್ಲ ಅಧಿಕಾರ ಕೊಟ್ಟವರು ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇದು ಹಾಗೆ ಬಂದು ಅವರು ಈ ಒಂದು ಇದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ನಮಗೂ ನಮ್ಮ ಕೆಆರ್ಎಸ್ ಪಕ್ಷದ ಮೊರೆನೂ ಹೋಗಿರ್ತಾರೆ ಈ ವಿಷಯವಾಗಿ ಸಂಪೂರ್ಣ ಮಾಹಿತಿ ನಮ್ಮ ಮಹೇಶ್ ಅವರು ಕೊಡ್ತಾರೆ ಮಾತಾಡಿ ವೀಕ್ಷಕರೇ ನಮಸ್ಕಾರ ನೋಡಿ ಬಡಭಾವಿ ಒಬ್ಬ ಡ್ರೈವರ್ ಹತ್ರ ಇವರು ಡ್ರೈವರ್ ಬನ್ನಿ ಮುಂದೆ ಇವರು ಹೋಗಿ ಅವರು ಮಾಡಿರೋ ಏನೇನು ನಡೆದಿದ್ದೋ ಗೊತ್ತಿರೋದಿಲ್ಲ ನನಗೆ ಇವರು ಕರೆ ಮಾಡ್ತಾರೆ ನನಗೆ ಕರೆ ಮಾಡಿ ಹಿಂಗ ಹಿಂಗ ಆಗಿದೆ ಸರ್ ಅಂತ ನನಗೆ ಎಷ್ಟೊತ್ತಲ್ಲಪ್ಪ ನೀವು ಕರೆ ಮಾಡ್ತೀರಾ 7 ಗಂಟೆಯಲ್ಲಿ ಏನೇನು ನಡೆಯಿತು ಅಲ್ಲಿ ಹೇಳಪ್ಪ ನೀನು ಹೇಳು ಸರ್ ನನ್ನ ಗಾಡಿ ಬಂದರ್ಗಾಡಿ ದಚ್ಚಿದೆ ಜೋರಾಗಿ ಹೇಳು ಎ1 ಪ್ಲಾಸ್ಟ್ ಇಂದ ಪೈಪ್ ಲೋಡ್ ಮಾಡ್ಕೆ ಬರ್ತಿದೆ ಸರ್ ಅಲ್ಲಿ ಎಚ್ಪಿ ಪೆಟ್ರೋಲ್ ಬಂಕ್ ಅಂತ ಗಾಡಿ ಹಿಡಿತಿದ್ರು ಮುಂದೆ ಎರಡು ಕಾರ್ ಇತ್ತು ನಾನು ಅವರ ಹಿಂದೆ ಇದ್ದೆ ಲೆಫ್ಟ್ ಸೈಡ್ ಅವ್ರು ಕಾರ್ ಅಡ್ಡ ಆಗ್ತಾರೆ ಅಂತ ನಾನು ಮತ್ತೆ ಲೆಫ್ಟ್ ಸೈಡ್ ಇಂಡಿಕೇಟರ್ ಹಾಕಿ ಲೆಫ್ಟ್ ಗಾಡಿ ಹಿಡ್ಕೊ ಬಂದೆ ಮುಂದೆ ಬಂದು ನನ್ನ ಗಾಡಿ ಚೇಂಜ್ ಮಾಡ್ಕೆ ಬಂದು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಗಾಡಿ ಹಿಡಿದ್ಬಿಟ್ಟು ಡಾಕ್ಯುಮೆಂಟ್ಸ್ ಕೊಡು ಅಂತಂದ್ರು ಡಾಕ್ಯುಮೆಂಟ್ಸ್ ಕೊಟ್ಟೆ ಡಿಎಲ್ ಕೊಡು ಅಂದ್ರು ಡಿಎಲ್ ಕೊಟ್ಟೆ ಆಮೇಲೆ ನಿನ್ನ ಮೊಬೈಲ್ ಕೊಡು ಅಂತಂದ್ರು ಮೊಬೈಲ್ ಇಲ್ಲ ಸರ್ ಅಂತ ಗಾಡಿ ಒಳಗೆ ಇಕ್ಕಿದೆ ಮೊಬೈಲ್ ಮತ್ತೆ ಪಬ್ಲಿಕ್ ಅಲ್ಲಿ ಜನ ನೋಡಂಗೆ ಹೊಡಿತೀನಿ ಸೋಳೆ ಮಗನೆ ಅಂತ ಅಂದ್ರು ಆಗ ನಾನು ಬಂದು ಮೊಬೈಲ್ ಕೊಟ್ಟೆ ಮೊಬೈಲ್ ಕೊಟ್ಬಿಟ್ಟು ನೀವು ಸ್ಟೇಷನ್ ಹತ್ರ ನಡಿ ಅಂದ್ರು ಮತ್ತೆ ಗಾಡಿ ಜೀಪ್ ತಿರ್ಸ್ಕೊಂಡು ಅದೇ ಜಾಗಕ್ಕೆ ಮತ್ತೆ ಹೋದ್ರು ನಾನು ಅವ್ರ ಹಿಂದ್ಗಡೆ ಗಾಡಿ ತಿರ್ಸ್ಕೊಂಡು ಮತ್ತೆ ಅವ್ರ ಹತ್ರ ಹೋಗಿ ಸರ್ ಈ ಥರ ಹಂಗಾಗಿದೆ ಸರ್ ನನ್ನ ಗಾಡಿ ಅಡ್ಡ ಹಾಕ್ತೀನಿ ಅಂತ ನೀವು ಅಡ್ಡಾಕ್ತಿಲ್ಲ ಸರ್ ಕಾರ್ ಅಡ್ಡ ಹಾಕ್ತಿದ್ದೀರಿ ಅಂತ ನಾನು ಲೆಫ್ಟಿಗೆ ಇಂಡಿಕೇಟರ್ ಹಾಕ್ಯಂದು ನನ್ನ ಗಾಡಿ ನಮ್ಮ ಪಾಸ್ ಮಾಡ್ಕೆ ಬಂದೆ ಸರ್ ಅಂತ ಅಂದ್ರೆ ಕೇಳಲಿಲ್ಲ ಡಾಪರ್ ಸೋಳೆ ಮಗನೆ ನಿನ್ನ ಅಮ್ಮನ ಕೈತಿ ನಿನ್ನ ಅಮ್ಮನ ಹಾಕಿ ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಚಿನ್ನಪ್ಪ ಸ್ವಾಮಿ ಸಿಂಗಲ್ ಸ್ಟಾರ್ ಸರ್ ಅವರು ಬಾಯಿ ಬಂದಂಗೆಲ್ಲ ಬೋದು ಮೊಬೈಲ್ ಕೊಡಲಿಲ್ಲ 4 ಸಾವಿರ ರೂಪಾಯಿ ದುಡ್ಡು ಕೊಡುವಂತ ಜೀಪ್ ಡ್ರೈವರ್ ಕೇಳಿದ್ರು ಸರ್ ದುಡ್ಡಿಲ್ಲ ಸರ್ ಅನ್ನ ಹತ್ರ 500 ರೂಪಾಯಿ ಟೋಲಿ ದುಡ್ಡು ಇಟ್ಕೇನಿ ಸರ್ ಬೆಳಗ್ಗಿಂದ ಊಟ ತಿಂಡಿ ಮಾಡಿಲ್ಲ ಬಾಡಿಗೆ ದುಡ್ಡು ಹಾಕಿಲ್ಲ ಸರ್ ಅಂತಂದ್ರೆ ಕೇಳಲಿಲ್ಲ 2 ಸಾವಿರ ರೂಪಾಯಿ ಕೊಟ್ಟರೆ ಗಾಡಿ ಬಿಡ್ತೀನಿ ಅಂತ ಅಂದು ಸ್ಟೇಷನ್ ಹತ್ರ ಕರ್ಕೊ ಬಂದು ಮುಂದೆ ಒಂದು ಹಾರ್ಡ್ವೇರ್ ಅಂಗಡಿ ಬಂದು 1.5 ಸಾವಿರ ರೂಪಾಯಿ ಫೋನ್ ಪೇ ಮಾಡಿ 1.5 ಸಾವಿರ ದುಡ್ಡು ಕೊಟ್ಟೆ ಸರ್ 1.5 ಸಾವಿರಕ್ಕೆ ದಾಖಲೆ ಫೋನ್ ಪೇ ಮಾಡಿರೋದು ಅಲ್ಲಿ
ಫೋನ್ ಪೇ ಮಾಡಿ ಕ್ಯಾಶ್ ತಂದು ಕೊಟ್ರೆ 500 ರೂಪಾಯಿ ಸ್ಲಿಪ್ ಹಾಕಿಬಿಟ್ಟು ಇನ್ನು 100 ರೂಪಾಯಿ ಜಾಬ್ ಗಿಡ್ಕೊಂಡು ನೀವು ನೋಡುವಂತ ಡಾಕ್ಯುಮೆಂಟ್ಸ್ ಆ ಮೊಬೈಲ್ ಎಲ್ಲ ಕೊಡ್ತಾರೆ ಸರ್ ಡಿಆರ್ ಸಮೇತ ಎಲ್ಲ ಕೊಡ್ಕಳ್ಸಿರು ಸರ್ ಅವಾಗ ನಮ್ಮ ಮಂಜು ಅನ್ನೋ ಡ್ರೈವರಿಗೆ ಫೋನ್ ಮಾಡಿ ಆ ಕೆಆರ್ಎಸ್ ಪಕ್ಷ ಅವ್ರದ ನಂಬರ್ ತಗೊಂಡು ಅವ್ರಿಗೆ ಕಾಲ್ ಮಾಡಿದೆ ಸರ್ 500 ರೂಪಾಯಿ ಬಿಲ್ ಹಾಕೊಟ್ಟಿರೋದು ಕೆಪಾಲಕ್ಕೆಲ್ಲ ಹೊಡೆದ್ರು ಸರ್ ಅಲ್ಲಿ ಬಂದು ಪಬ್ಲಿಕ್ ಜನ ಮುಂದೆ ಎಲ್ಲ ಕೆಪಾಲಕ್ಕೆಲ್ಲ ಹೊಡೆದ್ರು ನಿಮ್ಮನ್ನ ಒಡೆಯೋ ರೂಲ್ಸ್ ಅವ್ರಿಗಿಲ್ಲ ವೀಕ್ಷಕರೇ ನಮಸ್ಕಾರ ಇವರನ್ನ ಒಡೆಯೋ ರೂಲ್ಸ್ ಪೊಲೀಸ್ ಅವ್ರಿಗಿಲ್ಲ ಯಾರನ್ನು ಒಡೆಯಂಗಿಲ್ಲ ಪೊಲೀಸ್ ಅವರು ಅದು ಅವರು ಗೊತ್ತಿದೆ ಆದರೂ ಇವರು ದೌರ್ಜನ್ಯ ದರ್ಪಗಳು ಯಾಕೆ ನಿಲ್ತಾ ಇಲ್ಲ ಯಾಕೆ ಅಂದ್ರೆ ನಮ್ಮ ರಾಜಕೀಯ ವ್ಯಕ್ತಿ ರಾಜಕೀಯ ಸರಿಯಿಲ್ಲ ಈಗ ಹೋಮ್ ಮಿನಿಸ್ಟರ್ ಆಗಿದ್ದಾರಲ್ಲ ಪರಮೇಶ್ವರ್ ಜಿ ಪರಮೇಶ್ವರ್ ಅವರೇ ಇವ್ರನ್ನ ನಿಮ್ ಕಂಟ್ರೋಲ್ ತಗೊಳಕ್ ಆಗೋದಿಲ್ಲ ಅಂದ್ರೆ ನೀವು ಆ ಉದ್ಯೋಗ ಲಾಯಕ್ ಇಲ್ಲ ಅನ್ಸುತ್ತೆ ಸ್ವಾಮಿ ನಮ್ಗೆ ಯಾಕಂದ್ರೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಈ ಬಡಪಾಯಿಗಳ ಮೇಲೆ ಈ ಅಕ್ರಮ ದೌರ್ಜನ್ಯಗಳು ನಡೀತಾ ಇದೆಯಲ್ಲ ಈ ದೌರ್ಜನ್ಯಗಳು ನಿಲ್ಸಕ್ ಆಗೋದಿಲ್ಲ ಅಂದ್ರೆ ಈ ಪೊಲೀಸ್ ಸ್ಟೇಷನ್ ನಿಮ್ ಕಂಟ್ರೋಲ್ ತಗೊಳಕ್ ಆಗೋದಿಲ್ಲ ಅಂದ್ರೆ ನೀವ್ ಎಂತ ಹೋಮ್ ಮಿನಿಸ್ಟರ್ ನೀವು ಸ್ವಾಮಿ ನೀವ್ ಎಂತ ಹೋಮ್ ಮಿನಿಸ್ಟರ್ ಇವ್ರು ಒಬ್ಬ ಯಾರು ಎಎಸ್ಐ ಆಗಿರುವಂತ ಚಿನ್ನಪ್ಪ ಏಕಾಯಕಿ ದುಡ್ಡು ಚಿನ್ನಸ್ವಾಮಿ ಅವರು ಏಕಾಯಕಿ 500 ರೂಪಾಯಿ ಬಿಲ್ ಹಾಕಿ 1.5 ಸಾವಿರ ರೂಪಾಯಿ ಫೋನ್ ಪೇಲ್ ತಗೊಂತಾರೆ ಅಂದ್ರೆ ನಾಚಿಕೆ ಆಗಲ್ವೇನ್ರಿ ಪೊಲೀಸ್ ಅವ್ರಿಗೆ ಭಿಕ್ಷೆ ಬಿಡ್ಬೋದಲ್ರಿ ನೀವು ಸ್ವಾಮಿ ಚಿನ್ನಪ್ಪನವ್ರೆ ಭಿಕ್ಷೆ ಬಿಡ್ರೆ ಆಗಲ್ವಾ ಅಲ್ಲೆಲ್ಲಾನು ಒಂದು ಕೈ ಕಾಲು ಇಲ್ದಿರೋ ಭಿಕ್ಷೆ ಬಿಡ್ತಾರೆ ಅದಕ್ಕಿಂತ ಮೋಸ ಆಗೋದ್ರಲ್ಲ ಚಿನ್ನಸ್ವಾಮಿ ನೀವು ನಾನು ಬರಬಾಟಕ್ಕೆ ನೀವು ಒಟ್ಬಿಡಿದ್ರಿ ಪುಣ್ಯಾತಮ್ಮ ನಿಮ್ಗೆ ಒಂದು ಹಾರ ಹಾಕಿ ಇಲ್ಲ ನಾನು ನೋಡ್ಕೊ ಬಂದೆ ಇಲ್ಲ ಒಟ್ನಂತೆ ನಾನು ಹೋಗಿ ಬಂದೆ ಸ್ವಾಮಿ ಅವ್ರಿಗೊಂದು ಹಾರ ಹಾಕಿ ಅವ್ರ ಕಾಲ್ಗೆ ಸಾಕಂಡ ನಮಸ್ಕಾರ ಮಾಡೋಣ ಯಾಕಂದ್ರೆ ಇಂಥ ಅಧಿಕಾರಿಗಳು ನಮಗ್ ಬೇಕು ಇಂಥ ಬಡಬಾಯಿಗಳ ಮೇಲೆ ಬಡ್ದು ಇವ್ರನ್ನೆಲ್ಲ ಭಯ ಪಡಿಸಿ ಇವ್ರನ್ನ ಈ ತರ ಗೋಳೋಯ್ಕೊಂತ ಇದಾರ ನಿಮ್ದು ಒಂದು ಗೌರ್ಮೆಂಟ್ ಆ ಸ್ವಾಮಿ ನಾವ್ ಇಷ್ಟೊತ್ತು ರಾತ್ರಿಯಲ್ಲಿ ನಮಗ್ ಕರೆ ಮಾಡ್ತಾರೆ ಅಂದ್ರೆ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಯಾಕೆ ಪೊಲೀಸ್ ಕಚೇರಿಗಳಲ್ಲಿ ಗೊತ್ತಾಗ್ತಾ ಇಲ್ವಾ ಇಲ್ಲಿ ನಡೀತಾ ಇರೋ ಎಲ್ಲ ಮಾಹಿತಿ ನಿಮಗ್ ಗೊತ್ತಿದೆ ಸ್ವಾಮಿ ನಿಮ್ ಇಂಟೆಲಿಜೆನ್ಸ್ ಟೀಮ್ ಏನ್ ಮಾಡ್ತಾ ಇದೆ ಭ್ರಷ್ಟಾಚಾರ ನಡೀತಾನೆ ಇಲ್ವಾ ನಿಮ್ ಕೈಯಲ್ಲಿ ಮಾಡಕ್ ಆಗಲ್ಲ ಆಗೋದಿಲ್ಲ ಅಂದ್ರೆ ಪರಮೇಶ್ವರ್ ಅವ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ ಇನ್ನೊಬ್ರು ಬಂದು ನಡೆಸ್ತಾರೆ ಈ ಅಧ್ವಾನಗಳು ಒಂದು ಪೊಲೀಸ್ ಸ್ಟೇಷನ್ ಆದ್ರೆ ಪರವಾಗಿಲ್ಲ ಸ್ವಾಮಿ ಮೊನ್ನೆ ನಾವಿಬ್ರು ಸೇರಿ ಬೆಣ್ಣಾರ್ಘಟ್ಟ ಸಾರಿ ಜಿಗ್ನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹಿಡ್ಕೊಟ್ರಿ ಇವತ್ತು ಇಲ್ಲಿ ಇನ್ನು ನಾಳೆಯಲ್ಲಿ ನಾಳಿದ್ದಲ್ಲಿ ಇಂಥ ಬಡಬಾಯಿಗಳನ್ನ ರಕ್ತವನ್ನ ಪಿಪಾಸಿಗಳ ತರ ಕುಡಿತಾ ಇದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ನಿಮ್ಮ ಸುಭದ್ರಿಗೆ ತಗೊಳಕ್ ಆಗಿಲ್ಲ ಅಂದ್ರೆ ನೀವೆಂತ ಮಂತ್ರಿಗಳು ಇಂಥ ಬಡಬಾಯಿಗಳು ಎಲ್ಲಿಗೆ ಹೋಗ್ಬೇಕು ಯಾರನ್ನ ಕೇಳ್ಬೇಕು ವಿರೋಧ ಪಕ್ಷ ಅಂತ ಒಂದಿದೆ ಅದು ಬಿಡಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಲ್ವಾ ನಿಮ್ಮದು ಏನು ನನಗೆ ಅಧಿಕಾರ ಬೇಕು ನನಗೆ ಅಧಿಕಾರಿಗಳು ಬೇಕು ಅಧಿಕಾರ ಬೇಕು ಅಷ್ಟೇ ನಿಮ್ ಕತೆ ಬಡಪಾವಿಗಳೆಲ್ಲೋಗ್ಬೇಕು ಸ್ವಾಮಿ ಇವ್ರೇನ್ ಟ್ಯಾಕ್ಸ್ ಕಟ್ಟಲ್ವಾ ಇವ್ರೇನ್ ಯಾವ್ದಕ್ಕೂ ನಿಮ್ಗೆ ಟ್ಯಾಕ್ಸ್ ಬರೋದಿಲ್ವಾ ಇವ್ರಿಗೆಲ್ಲ ನೀವು ನ್ಯಾಯ ತೋರಿಸಿಲ್ಲ ಅಂದ್ರೆ ನಿಮ್ಮಂತ ಗೌರ್ಮೆಂಟ್ ಇದ್ರೆ ಏನು ಹೋದ್ರೆ ಏನು ಇಂತಹ ಅಧಿಕಾರಿಗಳನ್ನ ಭ್ರಷ್ಟಾಚಾರದಲ್ಲಿ ಮುಣುಗಿ ತೇಳ್ತಾ ಇದೆ ಈ ಬೆನ್ನಾರ್ಘಟ್ಟ ಪೊಲೀಸ್ ಸ್ಟೇಷನ್ ಅಲ್ಲೇ ಈ ಲೆಕ್ಕಕ್ಕೆ ಏನೋ ಭ್ರಷ್ಟಾಚಾರ ಮುನಿಗಿ ತೇಳ್ತಾ ಇದೆ ಎಲ್ಲೋಗಿದ್ದೀರಿ ಸ್ವಾಮಿ ತಾವೆಲ್ಲ ಹಲೋ ಮಿನಿಸ್ಟ್ರಿಗಳೇ ನಿಮಗೊಂದು ಗೂಟದ ಕಾರು ನಿಮಗೆ ಕುಯ್ 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 ಅನ್ನೋದಕ್ಕೊಂದು ಮುಂದೆ ಒಂದು ಹೇಳ್ಕೊಂಡೋದ್ರೆ ಇನ್ನೆಲ್ಲ ನಗ್ತಾರೆ ಜನ ವೀಕ್ಷಕರೇ ಪರಮೇಶ್ವರ್ ಅವರೇ ನಿಮಗೆ ಎಲ್ಲ ನಮ್ಮ ತೆರಿಗೆ ದುಡ್ಡಲ್ಲಿ ಎಲ್ಲ ತಗೊಂತಿರಲ್ವಾ ಇಂತಹ ಅಧಿಕಾರಿಗಳನ್ನ ನೀವು ನಿಮ್ಮ ಕಂಟ್ರೋಲ್ಗೆ ತಗೊಂಡಿಲ್ಲ ಅಂದ್ರೆ ನಿಮ್ಮೆಂತ ಗೌರ್ಮೆಂಟ್ ಸ್ವಾಮಿ ನಿಮ್ದು ನನಗೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ 500 ರೂಪಾಯಿ ಬಿಲ್ ಒಂದೂವರೆ ಸಾವಿರ ರೂಪಾಯಿ 1,000 ರೂಪಾಯಿ ಲೂಟಿ ಅಲ್ಲ ಇವ್ರಿಗೆ ಅದು 1,000 ರೂಪಾಯಿ ಲೂಟಿ ಜಾಬ್ಗೆ ಜಾಬ್ಗೆ 1,000 ರೂಪಾಯಿ 500 ರೂಪಾಯಿ ಗೌರ್ಮೆಂಟ್ಗೆ ಅಲ್ಲಿಗೆ ಮೂರರಲ್ಲಿ ಎರಡು ಭಾಗ ಪೊಲೀಸ್ಗೆ ಒಂದು ಭಾಗ ಗೌರ್ಮೆಂಟ್ಗೆ ನಿಮ್ಮಲ್ಲಿ ಫಿಕ್ಸ್ ಹಾಕ್ಬಿಟ್ಟಿದ್ರು ಹೇಳ್ಬಿಡಿ ಹೋದ್ರೆ ಹೌದು ನನಗಿಷ್ಟು ಈ ಅಧಿಕಾರಿಗೆ ಇಷ್ಟು ಈ ಅಧಿಕಾರಿಗೆ ಇಷ್ಟು ಅಂತ ಹೇಳ್ಬಿಡಿ ಹೋದ್ರೆ ಸುಮ್ಮನೆ ಹಾಕ್ಬಿಡೋಣ ಆದ್ರೆ ಅದನ್ನ ನಾನು ಹೇಳ್ಬಿಡಿ ನೀವು ನಿಮ್ಮಂತ ಹೋಮ್ ಮಿನಿಸ್ಟರ್ಗಳೇ ನಿಮಗೆ ಕೈ ಮುಗಿದು ಕೇಳ್ತೇನೆ ಇಂತಹ ಅಧಿಕಾರಿಗಳ ಈ ಕೂಡಲೇ ಸಸ್ಪೆಂಡ್ ಮಾಡ್ರಿ ಏನ್ರಿ ಮಾಡ್ತಾ ಇದ್ದೀರಾ ಬಡವರ ಬಗ್ಗೆ ರಕ್ತಗಳು ಕುಡಿತಾ ಇದಾರಲ್ವಾ ರಕ್ತ ಏನು ತಿಗಣೆಗಳ ತರ ಈ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದ್ದಾರೆ ಒಂದ್ ಹೇಳ್ತೀರಾ ಬಿಜೆಪಿ ಗೌರ್ಮೆಂಟ್ ಬಂದ್ರೆ ಬೆಸ್ಟ್ ಅಂತೀರಾ ಈ ಗೌರ್ಮೆಂಟ್ ಬಂದ್ರೆ ಬೆಸ್ಟ್ ಅಂತೀರಾ ಕಣ್ ಮುಂದೆ ಕಾಣಿಸೋದನ್ನ ಇಡ್ಕೊಟ್ಟು ನಿಮ್ ಕೈಯಲ್ಲಿ ಮಾಡಕ್ಕಾಗಲ್ಲರಿ ಮನೆ ಬೆನ್ನೇರ ಘಟ್ಟದಲ್ಲಿ ಅಷ್ಟು ನೀಟಾಗಿ ಇಡ್ಕೊಂಡಿ ನಮ್ಗೆ ಜಿಗ್ನಿಯಲ್ಲಿ ಅಷ್ಟು ಚೆನ್ನಾಗಿ ಇಡ್ಕೊಟ್ಕೊಂಡಿದ್ರಿ ಅದನ್ನ ನಮ್ಮ ನಾನವನಲ್ಲ ಉಪೇಂದ್ರ ಒಂದ್ ಡೈಲಾಗ್ ಹೇಳ್ತಾರೆ ನಾನವನಲ್ಲ ನಾನವನಲ್ಲ ಆ ಮಟ್ಟಕ್ಕೆ ಬಂತಲ್ರಿ
ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡಿರೋವರೇ ನಾನವನಲ್ಲ ಅನ್ನೋ ಲೆಕ್ಕಕ್ಕೆ ಬಂದಾಗ ನಿಮ್ಮನ್ನು ಅವನ ನಂಬಿ ನಾವು ವೋಟ್ ಹಾಕಿ ಎಲ್ಲಗೂ ಎಲ್ಲಿಗೋಗಿದ್ದೀರಿ ಸಮಾಜ ಎಲ್ಲಿಗೋಗ್ತಾ ಇದೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರದ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತೀರಿ ಹೊರತು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳ್ತೀರಾ ಇಲ್ಲಿ ನಾಲ್ಗೆಯಿಂದ ಬರುತ್ತೆ ಅದೇಯಿಂದ ಬರಲ್ಲ ತಮಗೆ ಈ ಡಿಪಾರ್ಟ್ಮೆಂಟ್ಗಳು ಸುಮ್ಮನೆ ನಮಗೆ ಓಂ ಬೇಕು ನನಗೆ ರವಿನು ಬೇಕು ನನಗೆ ಇನ್ನೊಂದು ಬೇಕು ಅಂತ ಕಿತ್ತಾಡ್ತಿರಲ್ವಾ ಲೂಟಿ ಮಾಡಕ್ಕೆ ಇದಕ್ಕೇನಾ ಈ ಲೂಟಿಗ ಈ ಹದಿ ಈ ಬಡ ಬಗ್ಗರನ ರಕ್ತಗಳನ್ನು ಕುಡಿಬೇಕಾಗಿತ್ತ ತಾವೆಲ್ಲ ಅಧಿಕಾರಿಗಳ ನಿಮ್ಮ ಸುಪ್ರದ್ಧದಲ್ಲಿ ನನ್ನ ಕೈಯಲ್ಲಿ ಕಂಟ್ರೋಲ್ ಆಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟೋಗ್ರಿ ಸ್ವಾಮಿ ನಿಮಗೆ ಸಂಬಳ ಕೊಡೋದು ನಾವು ಅದನ್ನ ಸಂಬಳ ಅನ್ನಲ್ಲ ನೀವು ಬತ್ತಿ ಅಂತೀರಾ ಹಾ ಬತ್ತಿ ಅಂತೀರಾ ನನಗೆ ಒಂದೇನು ಕಾರಲ್ಲಿ ಹೋಗೋದಕ್ಕೆ ಕಾರು ಅದು ಏನು ಓ ಹಳೆ ಕಾರ್ಗಳನ್ನ ನಾವು ಯೂಸ್ ಮಾಡಲ್ಲ ಸ್ವಾಮಿ ನಾವೆಲ್ಲ ಹೊಸ ಕಾರ್ಗಳೇ ಬೇಕು ಅದು ಇನ್ನೋವಾಗಲೇ ಬೇಕು ಯಾರಪ್ಪನ ಸೊತ್ತು ಸ್ವಾಮಿ ಸಾರ್ವಜನಿಕರ ಸೊತ್ತು ಸ್ವಾಮಿ ನೀವು ಪ್ರತಿ ಒಂದು ಕಾಫಿ ಕುಡಿಯೋದ್ರಿಂದ ಊಟ ಮಾಡೋದ್ರಿಂದ ಸಾರ್ವಜನಿಕರ ಸತ್ತಲ್ಲಿ ಬದುಕ್ತಾ ಇದ್ದೀರ ತಾವೆಲ್ಲ ಅಧಿಕಾರಿಗಳು ಅಷ್ಟೇ ರಾಜಕಾರಣಿಗಳು ಅಷ್ಟೇ ಈ ಅಧಿಕಾರಿಗಳನ್ನ ಏನು ಕಡವಣೆ ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರು ಇಲ್ವಾ ನಿಮ್ ಕೈಯಲ್ಲಿ ಆಗೋದೇ ಇಲ್ವಾ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಈ ಕಡೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಎಲ್ಲಿಗೋಗ್ತಾ ಇದೆ ಸಮಾಜ ಸ್ವಾಮಿ ನಮ್ದೆಲ್ಲ ಕ್ಲೀನ್ ಗೌರ್ಮೆಂಟ್ ಕ್ಲೀನ್ ಗೌರ್ಮೆಂಟ್ ಅದೊಂದು ನೆಗಬಾಟ್ಲು ಬಿಡಿ ಮಾತಾಡೋದೇ ವೇಸ್ಟ್ ಅದೊಂದು ನೆಗಬಾಟಲು ಮಕ್ಕಳು ಆಟ ಆಡ್ತಾರಲ್ಲ ಅದಕ್ಕಿನ್ನ ನೆಗಬಾಟಲ್ ಇದು ಅದಕ್ಕಿನ್ನ ನೆಗಬಾಟಲು ಅರ್ಥ ಆಯ್ತಾ ಇಂತ ಗೌರ್ಮೆಂಟ್ ಗಳು ಯಾನಕ್ಕೆ ಸ್ವಾಮಿ ನನಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿ ಈ ಗೌರ್ಮೆಂಟ್ ಗಳು ಏನಕ್ಕೆ ಬೇಕು ಜನಕ್ಕೆ ಏನು ಕಣ್ಣು ಕಟ್ಟಿ ವ್ಯವಹಾರ ಮಾಡೋ ಲೆಕ್ಕಾಚಾರ ಇದು ಅಲ್ಲಿ ಎದುರುಗಡೆ ನೋಡಿದ್ರೆ ಮೀಡಿಯಾಗಳ ಮುಂದೆ ದೊಡ್ಡದಾಗಿ ಪ್ರಮಾಣ ಮಾಡಿಸ್ತಾರೆ ಲಂಚ ತಗೊಂಡಲ್ಲ ಆದ್ರೆ ಈ ರೀತಿನಲ್ಲಿ ಅರ್ಧಂಬರ ಹೊರಗಡೆ ತಗೊಳ್ತೀವಿ ಅಂತ ಅರ್ಧಂಬರ್ದಮ್ಮಲ್ಲ ರಾಜಾರೋಷವಾಗಿ ತಗೊಂಡಿರೋದು ಅರ್ಧಂಬರ್ದಮ್ಮಲ್ಲ 500 ರೂಪಾಯಿ ಗೌರ್ಮೆಂಟ್ಗೆ 1000 ರೂಪಾಯಿ ಜೋಬ್ಗೆ ಲೆಕ್ಕ ಹಾಕೊಳ್ಳಿ ಸ್ವಾಮಿ ಅದೇ ಅಧಿಕಾರಿ ಒಪ್ಕೊಂಡಿದ್ದಾನೆ 1.5 ಸಾವಿರ ತಗೊಂಡಿರೋದು ಅದೇ ವಿಡಿಯೋ ಮುಂದೆ ಓಡ್ತಾ ಇದೆ ಇನ್ಸ್ಪೆಕ್ಟರ್ ಹೇಳಕ್ ಬಂದ್ರೆ ಇನ್ಸ್ಪೆಕ್ಟರ್ ಆಗೋಗಿದೆ ರಾಜಿ ಮಾಡ್ಸಕ್ ನಾಲ್ಕು ಜನ ಬಿಡ್ತಾರೆ ನಾಚಿಕೆ ಆಗ್ಬೇಕು ಈ ಪೊಲೀಸ್ ಇವರೊಬ್ರು ದಳ್ಳಾಗಿಬಿಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಇದೇ ಆಗಿದೆ ನೀವು ಮೇಲಧಿಕಾರಿಗಳಿಗೆ ಫೋನ್ ಆದ್ರೆ ನೋಡೋಣ ಮಾಡೋಣ ಇನ್ನೊಂದು ಅಂತ ಫೋನ್ ಇಡ್ತಾರೆ ಹೊರತು ಯಾವುದೇ ರೀತಿ ಕ್ರಮ ಜರುಗಿಸುವುದಿಲ್ಲ ಯಾಕಂದ್ರೆ ನನಗೆ ಅನುಮಾನ ಇದೆ ಇಲ್ಲಿಂದ ಅವರಿಗೆ ಪಾಲುದಾರರು ಇರ್ಬೋದು ಎಲ್ಲ ಪಾಲುದಾರರು ಇರ್ಬೋದು ಹಾಗೆ ಯಾಕಂದ್ರೆ ಇಲ್ಲದಿದ್ರೆ ಈ ಮಟ್ಟಕ್ಕೆ ಅವ್ರ ಮೇಲೆ ಕಡಿವಾಣ ಹಾಕ್ತಾ ಇದ್ರು ಈ ಬೆಣ್ಣೇರ್ಘಟ್ಟ ಪೊಲೀಸ್ ಠಾಣೆಯಲ್ಲಿ ನಿಜವಾಗ್ಲೂ ಹೇಳ್ತೀನಿ ವೀಕ್ಷಕರೇ ಈ ಭ್ರಷ್ಟಾಚಾರವನ್ನ ನಮ್ ಕೈಯಲ್ಲಂತೂ ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ ಸ್ವಾಮಿ ನಮ್ ಕೈಯಲ್ಲಿ ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ ವೀಕ್ಷಕರೇ ಎದ್ದೇಳಿ ಇಂತಹ ಅಧಿಕಾರಿಗಳನ್ನ ನಾವು ಕೇಳದೆ ಯಾರು ಕೇಳ್ಬೇಕು ಯಾಕೆ ಅಂದ್ರೆ ನಮ್ಮ ತೆರಿಗೆ ಹಣದಿಂದ ಸಂಬಳ ಬರೋದು ಎಲ್ಲರಿಗೂ ಪ್ರತಿ ಒಂದ ಅಧಿಕಾರಿಗೂ ನಮ್ಮ ಸಂಬಳ ನಾವು ಕಟ್ಟೋ ತೆರಿಗೆ ನಾವು ಓಡುವ ಪೆಟ್ರೋಲ್ ಹಾಕ್ಸ್ತಿರಲ್ವಾ ಒಂದ್ ಬೆಂಕಿ ಪಟ್ಟಣ ತಗೊಂತೀರಿ ಒಂದ್ ಚಕ್ರ ತಗೊಂತೀರಿ ಆ ತೆರಿಗೆ ಹಣಗಳಿಂದ ಪೊಲೀಸ್ ಠಾಣೆಗಳಿಗೆ ಜನ ಬರಕ್ಕೆ ಎದುರ್ತಾರೆ ಸ್ವಾಮಿ ನಮ್ಮಂತವ್ರಿಗೆ ಫೋನ್ ಮಾಡಿ ಕರೀತಾರೆ ಸ್ವಾಮಿ ಒಂದು ಕಂಪ್ಲೇಂಟ್ ಕೊಡ್ಬೇಕು ಅಂತ ಆ ಮಟ್ಟಕ್ಕೆ ಹೋಗಿದೆ ಪೊಲೀಸ್ ಸ್ಟೇಷನ್ಗಳು ಯಾವುದೇ ರೀತಿ ಬಡವ ಬಗ್ಗರಿಗೆ ಸ್ಟೇಷನ್ ಅಲ್ಲವೇ ಅಲ್ಲ ಸ್ಟೇಷನ್ ಹತ್ರ ದಿನಗಟ್ಟಲೆ ಕಾದ್ರು ಒಂದು ಎಫ್ಐಆರ್ ಆಗೋದಿಲ್ಲ ಈಗ ನಾವೇ ನೋಡಿ ಸ್ವಾಮಿ ಕಂಪ್ಲೇಂಟ್ ಕೊಡಕ್ ಹೋಗ್ತೀರಿ ಎನ್ಸಿಆರ್ ಮಾಡ್ತಾರೆ ಬೇಕಾಗಿದ್ರೆ ಎನ್ಸಿಆರ್ ಮಾಡೋದಿಲ್ಲ ಆ ಮಟ್ಟಕ್ಕೆ ಹೋಗುತ್ತೆ ಇದು ಆಯ್ತಾ ಆ ಮಟ್ಟಕ್ಕೆ ಹೋಗಿದೆ ಪೊಲೀಸ್ ಸ್ಟೇಷನ್ಗಳು ಏನಕ್ಕೆ ಈ ಸರ್ಕಾರಗಳು ಏನಕ್ಕೆ ಇದಾವೆ ಈ ಗೌರ್ಮೆಂಟ್ ಏನಕ್ಕಿದೆ ಅಷ್ಟು ದೊಡ್ಡ ವಿಧಾನಸೌಧ ಏನಕ್ಕೆ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿ ಸ್ವಾಮಿ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣನ ಲೂಟಿ ಮಾಡ್ಕೊಂಡ್ ತಿಂತಾ ಇದ್ರೆ ಎಲ್ಲಾರು ತೆರಿಗೆ ಹಣ ಒಂದ್ ಕಡೆ ಹೋಯ್ತು ಜನಗಳ ಲೂಟಿ ಒಂದ್ ಕಡೆ ನೋಡಿ ಇಂತ ಬಡವರ ಬಗ್ಗೆ ರಕ್ತ ಒಂದ್ ಕಡೆ ನಿಮಗೆ ನಾಚಿಕೆ ಮಾನ ಮರ್ಯಾದಿದ್ರೆ ಇಂತವ್ರನ್ನ ಈ ಬೆನ್ನರ್ಘಟ್ಟ ಪೊಲೀಸ್ ಠಾಣೆಯಲ್ಲಿ ಅವ್ರ ಹೆಸರು ಸ್ವಾಮಿ ಚಿನ್ನಪ್ಪನ ಈ ಚಿನ್ನಪ್ಪ ಸ್ವಾಮಿನ ಈ ಕೂಡ್ಲೆ ಅವ್ರನ್ನ ಕಾನೂನು ಕ್ರಮ ಜರುಗಿಸಿದ್ರೆ ಆಗ ನೀವು ನಾನೊಪ್ಕೊಂತೀನಿ ನಿಮ್ಮನ್ನ ನಾನು ಒಪ್ಕೊಂತೀನಿ ಸ್ವಾಮಿ ಜರುಗಿಸೋದಾಗಿದ್ರೆ ಇನ್ಸ್ಪೆಕ್ಟರ್ಗೆ ಡೈರೆಕ್ಟ್ ಹಾಕೊಂಡು ಅವರು ಒಪ್ಕೊಂತ ಇದಾರೆ 1000 ರೂಪಾಯಿ ಇವ್ರು ಬಿಲ್ ತೋರಿಸ್ತಾ ಇದಾರೆ ಆ ತಕ್ಷಣದಲ್ಲಿ ಆ ಅಧಿಕಾರಿ ನ್ಯಾಯವಾಗಿ ಇನ್ಸ್ಪೆಕ್ಟರ್ ಆಗಿದ್ದಿದ್ರೆ ಆ ಕ್ಷಣದಲ್ಲಿ ಅವ್ರನ್ನ ಮನೆ ಕಳಿಸಬೇಕಾಗಿತ್ತು ಇನ್ಸ್ಪೆಕ್ಟರ್ ಸ್ವಾಮಿ ನಿನ್ನೆ ಈ ಒಂದು 3 ದಿವಸದಲ್ಲಿ ನಡೆದಿದ್ದ ವಿಷಯ ಇದೇ ಬನ್ನೇರುಘಟ್ಟ ಠಾಣೆಯಲ್ಲಿ ಒಬ್ಬ ಪ್ರಭಾವಿ ಎಲ್ಲೋ ಕುತ್ಕೊಂಡು ಫೋನ್ ಅಲ್ಲಿ ಹೇಳ್ತಾನೆ ಒಬ್ಬ ಸಾರ್ವಜನಿಕ ಪೊಲೀಸ್ ಸ್ಟೇಷನ್ ಅಲ್ಲಿ ಬರ್ತಾನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಕಂಪ್ಲೇಂಟ್ ಕೊಟ್ರೆ ಇದೇ ಇನ್ಸ್ಪೆಕ್ಟರ್ ಹೇಳ್ತಾರೆ
ಏ ಸಿವಿಲ್ ಮ್ಯಾಟರ್ ನಾವು ಬರೋಕಿಲ್ಲ ಅಂತ ಅರೆ ಕೋರ್ಟ್ಗೆ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಅದು ಯಾವ ರೀತಿನಲ್ಲಿ ಸಾರ್ವಜನಿಕರಿಗೆ ನೀವು ನ್ಯಾಯ ಕೊಡ್ತೀರಾ ಕೋರ್ಟ್ಗಲ್ಲ ಸಮೇ ಕೋರ್ಟ್ನೇ ಕಂಡಪ್ಪ ಅದೇ ಕೋರ್ಟ್ ಕೊಟ್ಟಿರ ಆರ್ಡರ್ನ ನಿಮಗೆ ಯಾವ ರೀತಿ ನಿಮಗೆ ಯಾವ ರೀತಿ ಆಗಬೇಕಾದಾಗ ಕಾನೂನು ತಗೊಳ್ತೀರಾ ಇಂತ ಸಾರ್ವಜನಿಕರ ಲೂಟಿ ಮಾಡೋದಕ್ಕೆ ಕಾನೂನು ಇಲ್ವಾ ನಿಮಗೆ ನಾಚಿಕೆ ಆಗಬೇಕು ನಿಮ್ಮ ಎದುರುಗಡೆನೇ ಆಯೋ ಪೊಲೀಸ್ ಅಧಿಕಾರಿ ಒಪ್ಪಿಕೊಳ್ತಾ ಇದ್ದಾನೆ ಅವನ್ನ ಆ ಜಾಗದಿಂದ ಸಸ್ಪೆಂಡ್ ಮಾಡಿ ಮನೆ ಕಳಿಸೋ ಯೋಗ್ಯತೆ ಇದ್ರೆ ತಪ್ಪಿಸ್ಕೊಂಡು ಹೋಗಿದ್ರೆ ಈಗ ಅವರನ್ನ ಮನೆ ಕಳಿಸಿದ್ದೀರಾ ಇಲ್ಲೇ ಬಡವರ್ಗೆ ಒಂದು ನ್ಯಾಯ ನಿಮಗೆ ಯಾವ ನೈತಿಕತೆ ಇದೆ ನೀವು ಈ ಸ್ಥಾನಕ್ಕೆ ಅನ್ಬೇಟ್ ನಾನು ಕಂಪ್ಲೇಂಟ್ ಕೊಟ್ಟು 3 ದಿವಸ ಆಗಿದೆ ನೋಡಿ ಸ್ವಾಮಿ ಯಾವಾಗ ಬಂದಿಲ್ಲ ಈ ಸ್ಟೇಷನ್ ಇಂದ ನೀವು ಕೆಲಸ ಮಾಡೋಕೆ ಅನ್ಬೇಟ್ ಇನ್ಸ್ಪೆಕ್ಟರ್ ನೀವು ರಾಜೀನಾಮೆ ಕೊಟ್ಟು ಹೋಗಬೇಕು ನಿಮಗೆ ಯೋಗ್ಯತೆ ಇಲ್ಲ ಸಾರ್ವಜನಿಕರಿಗೆ ಕೆಲಸ ಮಾಡೋಕೆ ನಿಮಗೆ ಯೋಗ್ಯತೆ ಇಲ್ಲ ನೀವು ರಾಜೀನಾಮೆ ಕೊಟ್ಟು ನೈತಿಕತೆ ಹೋಯ್ತು ಮನೆಗೆ ಹೋಗಿ ಸ್ವಾಮಿ ನಿಮ್ಮ ಇನ್ಸ್ಪೆಕ್ಟರ್ ನಿಮ್ಮ ಕೆಳಗಡೆ ಸಿಬ್ಬಂದಿ ನಿಮ್ಮ ಸಿಬ್ಬಂದಿ ನಿಮ್ಮ ಮುಂದೆಗಡೆ ಒಪ್ಪಿಕೊಂಡಿದ್ದು ನಮಗೂ ವಿಡಿಯೋ ಆಗಿದೆ ಆ ಕೂಡಲೇ ನೀವು ಎಚ್ಚೆತ್ತುಕೊಂಡು ಅವರ ಕ್ರಮ ಜರ್ಸಿದ್ರೆ ಮುಗಿದು ಹೋಗ್ತಾ ಇತ್ತಲ್ವಾ ಇಷ್ಟೆಲ್ಲ ಈ ಔತಾರಗಳು ಈ ಭ್ರಷ್ಟಾಚಾರಗಳು ಬೇಕಾಗಿತ್ತಾ ಏನಕ್ಕೆ ಸ್ವಾಮಿ ಇದೆಲ್ಲ ಈ ಭ್ರಷ್ಟಾಚಾರಗಳು ಈ ಭ್ರಷ್ಟಾಚಾರದಲ್ಲಿ ಎಷ್ಟು ಕೋಟಿಗಳು ಸಂಪಾದಿಸ್ತಾ ಇದ್ರ ಯಾಕೆ ಇದೆಲ್ಲ ಜನಗಳ ರಕ್ತಗಳನ್ನ ಕುಡಿಕೊಂಡು ನಿಮಗೆ ಎಷ್ಟು ಸರಿ ಅನ್ಸುತ್ತಾ ಸರಿ ಅನ್ಸುತ್ತಾ ನೀವು ಇನ್ಸ್ಪೆಕ್ಟರ್ ಅವರೇ ನಿಮಗೆ ಹೇಳಿ ಸರಿ ಅನ್ಸುತ್ತಾ ನಿಮ್ಮ ಮುಂದೆಗಡೆ ನಿಮ್ಮ ಸಿಬ್ಬಂದಿ ಕುತ್ತಾಗಿ ಒಪ್ಪಿಕೊಂಡಿದ್ದಾರೆ ಹೌದು ನಾನು ತಗೊಂಡಿದ್ದು ನಿಜ ಅಂತ ಅಲ್ಲಿಗೂ ನೀವೇನು ಮಾಡ್ತೀರಾ ಹೋಗಿದ್ದೀರಿ ಅಂದ್ರೆ ಗ್ರೇಟ್ ಗ್ರೇಟ್ ಇನ್ಸ್ಪೆಕ್ಟರ್ ಸೂಪರ್ ನಿಮಗೊಂದು ಸಲ್ಯೂಟ್ ಹೊಡಿಬೇಕು ಆಗಲೇ ನಮಗೆ ನೆಮ್ಮದಿ ಒಂದು ಸಲ್ಯೂಟ್ ಬನ್ನಿ ಅದಕ್ಕೆ ನಿಮಗೆ ಸಾಕ್ಷಣ ನಮಸ್ಕಾರ ಆರು ಜನ ಬಿದ್ದೋಗ್ತೀರಿ ನಿಮ್ಮ ಯಾಕೆಂದ್ರೆ ನೀವು ಯಾವುದೇ ಒಂದು ಕ್ರಮ ಜರುಗಿಸೋದಿಲ್ಲ ನಿಮಗಂತೂ ನಾಚಿಕೆ ಮಾನ ಮರ್ಯಾದೆ ಇಲ್ದಿರ ಆಗಿದೆ ಪೊಲೀಸ್ ಸ್ಟೇಷನ್ಗಳಿಗೆ ಯಾವ ನೋಡಿ ಈಗ 7 ಗಂಟೆ ಮೇಲೆ ಹೋದ್ರೆ ಯಾವುದೇ ಗಾಡಿಗಳನ್ನ ಗವರ್ನಮೆಂಟ್ ಗಾಡಿಗಳು ನಮ್ಮ ಗಾಡಿಗಳನ್ನ ಎತ್ಕೊಂಡು ಹೋಗಿ ಅಂಗಡಿಗಳ ಹತ್ರ ಭಿಕ್ಷೆ ಬೇಡಂಗೆ 10 ರೂಪಾಯಿ ಬೇಡ್ತಾರೆ ಸ್ವಾಮಿ ಇದನ್ನ ಗೊತ್ತಿಲ್ಲ ನಿಮಗೆ ನಿಮ್ಮ ಗಲ್ಲು ಬಂದಿಲ್ವಾ ಇದು ಅಗಲ್ದೋರ ಅಡೆ ಇಷ್ಟು ಸಾವಿರಾರು ರೂಪಾಯಿ ಹೊಡೆ ಎಲ್ಲ ಬಂದಿರುತ್ತೆ ಸಂಜೆ ಟೈಮಲ್ಲಿ ಅದು ಆಗ ಟಿಪ್ಸ್ ಅದು ಟಿಪ್ಸ್ ಹಂಗಾಗಿ ನಿಮಗೆ ಇದು ನೈತಿಕ ನೈತಿಕ ಇದರ ಬಗ್ಗೆ ಒತ್ತಕೊಂಡು ನೀವು ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಇಂತ ಸ್ಟೇಷನ್ ಅಲ್ಲಿ ಬೆನ್ನೇರಘಟ್ಟ ಒಂದು ಏನೋ ನ್ಯಾಷನಲ್ ಪಾರ್ಕ್ ಇರೋ ಜಾಗದಲ್ಲಿ ಈ ಭ್ರಷ್ಟಾಚಾರ ನ್ಯಾಷನಲ್ ಪಾರ್ಕ್ ನೋಡಿದ್ರೆ ಬೆಂಗಳೂರಿನ ಬೆನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ ಬೆಂಗಳೂರಿನ ಬೆನ್ನೇರಘಟ್ಟ ಪೊಲೀಸ್ ಸ್ಟೇಷನ್ ಅಕ್ರಮ ಗೂಡು ಭ್ರಷ್ಟಾಚಾರ ನ್ಯಾಷನಲ್ ಲೆವೆಲ್ ಅಕ್ರಮ ಭ್ರಷ್ಟಾಚಾರ ಗೂಡು ಆ ಲೆಕ್ಕಕ್ಕೆ ಹೋಗ್ತಾ ಇದೀಯಾ ಯಾಕೆ ಸ್ವಾಮಿ ಏನಕ್ಕೆ ಇನ್ಸ್ಪೆಕ್ಟರ್ ಅವರೇ ಈ ಕೂಡಲೇ ನೀವು ಎಚ್ಚೆತ್ಕೊಂಡು ಈಗ ಹೋದ್ರಿ ನಾವು ಬರೋ ಬಡಕೆ ನಾನು ಅಲ್ಲಿಂದ ಬರೋ ಬಡಕೆ ಲೇಟ್ ಆಯ್ತು ಹೋದ್ರಿ ಈ ಕೂಡಲೇ ನೀವು ಎಚ್ಚೆತ್ಕೊಂಡು ದಯವಿಟ್ಟು ಈ ಅಧಿಕಾರಿನ ಸಸ್ಪೆಂಡ್ ಮಾಡಲೇಬೇಕು ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ನಾಳೆ ನಾಳಿದ್ರಲ್ಲಿ ನಾವೇ ಬಂದಿಲ್ಲ ದಣ್ಣಿ ಕುಟ್ಕೊಬೇಕಾಗುತ್ತೆ ಯಾಕಂದ್ರೆ ಈ ದಿನ ರಾತ್ರಿ ರಾತ್ರಿ ಆಗಿದೆ ಈಗ ಕಂಪ್ಲೇಂಟ್ ಕೊಟ್ಟು ಹೋಗ್ತೀರಿ ನಿಮಗೆ ಏನ್ ಮಾಡ್ತಾರ ಆಮೇಲೆ ಕೇಳ ಈಗ ನಿಮಗೆ ಕಂಪ್ಲೇಂಟ್ ಕೊಡ್ತೀರಿ ಡಿಓ ಎಸ್ ಪಿ ಕಂಪ್ಲೇಂಟ್ ಕೊಡ್ತೀರಿ ಎಸ್ ಪಿಗೂ ಕಂಪ್ಲೇಂಟ್ ಕೊಡ್ತೀರಿ ಈ ಕೂಡಲೇ ಜರುಗಿಸಬೇಕು ಕಾಟಾಚಾರಕ್ಕೆ ತಗೊಂಡು ಕಂಪ್ಲೇಂಟ್ ಕಾಪಿನ ಮೂಲೆ ಬುಟ್ಟಿಗೆ ಬಿಸಾಕ್ತೀನಿ ಅಂದ್ರೆ ನಾವು ಬಿಡೋರಲ್ಲ ಅದಾಯ್ತು ಮಾಡಿದ್ರು ಎದುರುಗಡೆನೆ ಕೊಟ್ಟು ಅವರೇ ಕಳಿಸಿರ್ತಾರೆ ಚೆಕಪ್ ಮಾಡೋದಿಲ್ಲ ಡ್ರಿಂಕ್ಸ್ ಮಾಡಿದ್ರೆ ಡ್ಯೂಟಿ ಮಾಡ್ತಾ ಇರೋದನ್ನ ಡೈರೆಕ್ಟ್ ಆಗಿ ನಾವೇ ಖುದ್ದಾಗಿ ಹಿಡಿದು ಕರ್ಕೊಂಡು ಸ್ಟೇಷನ್ ಅಲ್ಲಿ ಬಿಟ್ಟಿರೋನು ಅದನ್ನ ಯಾವುದೇ ಒಂದು ಕ್ರಮ ಜರುಗಿಸ್ತೆ ನೋಡಿ ಬಿಟ್ಟು ಕಳಿಸಿರ್ತೀರ ನಿಮಗೆ ಸ್ವಲ್ಪ ಯಾಕಂದ್ರೆ ನಮ್ಗೆ ಹೇಳಿದ್ರೆ ತುಂಬಾ ಬೇಜಾರಾಗುತ್ತೆ ನೀವು ಇನ್ಸ್ಪೆಕ್ಟರ್ ನಂಗೆ ತುಂಬಾ ಬೇಜಾರಾಗುತ್ತೆ ಮಾತಾಡೋದಕ್ಕೆ ಈ ಭ್ರಷ್ಟಾಚಾರಗಳ ಕಣ್ಣಲ್ಲಿ ನೋಡಿ 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 ನಮ್ಗೂ ಅಸಹ್ಯ ಅನ್ಸ್ಬಿಟ್ಟಿದೆ ಸ್ವಾಮಿ ದಯವಿಟ್ಟು ಈಗ ನಾವು ಎಚ್ಚೆತ್ಕೊಂಡು ಕ್ರಮ ಜರುಗಿಸಿ ಈ ಭ್ರಷ್ಟಾಚಾರಗಳನ್ನ ನೋಡಿ ನಮ್ ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ ಈ ಭ್ರಷ್ಟಾಚಾರಗಳು ಇದು ಮಾಡಿ ಏನ್ ಮಾಡ್ಬೇಕಂತಿದ್ದೀರಾ ಜನಗಳ ರಕ್ತಗಳನ್ನ ಕುಡ್ಕೊಂಡು ಎಷ್ಟು ದಿನ ಅಂತ ಬದುಕಬೇಕಂತಿದ್ದೀರಾ ನೋಡಿ ಇನ್ಸ್ಪೆಕ್ಟರ್ ಅವರೇ ನಿಮ್ಗೆ ಕೈ ಮುಗಿದು ಕೇಳ್ತಾ ಇದ್ರೆ ನಾವೆಲ್ಲ ನಿಮ್ಗೆ ಕಾಲಕ್ಕೆ ಬಿಡಕ್ಕೂ ರೆಡಿ ಇದ್ದೀರಿ ನಮ್ಗೇನು ಇದಿಲ್ಲ ಆದ್ರೆ ಈ ಕೂಡಲೇ ನೀವು ಕ್ರಮ ಜರುಗಿಸಿಲ್ಲ ಅಂದ್ರೆ ನಾವು ಏನ್ ಮಾಡಬೇಕು ಕಾನೂನು ಹೋರಾಟಕ್ಕೆ ನಮ್ಮ ಹೈಕಮಾಂಡ್ ಏನಿದೆ ಅವ್ರು ಏನ್ ಹೇಳ್ತಾರೋ ಅವ್ರ ಬಗ್ಗೆ ಅವ್ರು ಏನ್ ಹೇಳಿದ್ನ ನಾವು ಶಾಸಕ ಮಾಡ್ತೀರಿ ಈಗ ಎಲ್ಲರೂ ಸೇರಿ ಒಂದು ಕಂಪ್ಲೇಂಟ್ ಕೊಟ್ಟು ಇಲ್ಲಿಂದ ಇವ್ರೇನ್ ಹೇಳ್ತಾರೋ ಇನ್ಸ್ಪೆಕ್ಟರ್ಗೂ ಮಾತಾಡೋಣ ದಯವಿಟ್ಟು ಬನ್ನಿ ಇದೆಲ್ಲರನ್ನು ಒಂದು ಪೊಲೀಸ್ ಸ್ಟೇಷನ್ ಆರಕ್ಷಕ ಠಾಣೆ ಅನ್ನು ಬಿಟ್ಟು ಇದನ್ನೆಲ್ಲ ಸೆಟಲ್ಮೆಂಟ್ ಸ್ಟೇಷನ್ ಅಂತ ಮಾಡ್ಕೊಂಡ್ರೆ ಒಳ್ಳೇದು ಯಾಕೆಂದ್ರೆ ಯಾವುದೇ ಇಲ್ಲಿ ಸಾರ್ವಜನಿಕರು ಬರೋದು ಏನಾನ ಕುಂದುಕೊರತೆಗಳನ್ನ ಇಲ್ಲಿ ಸಾಲ್ವ್ ಮಾಡ್ಕೊಳೋದಕ್ಕೆ ಮತ್ತೆ ನಮ್ಮ ದೂರು ಕೊಟ್ಟರೆ ಇಲ್ಲೊಂದು ರಕ್ಷಣೆ ಸಿಗುತ್ತೆ ಅಂತ ಬರ್ತೀವಿ ಆದ್ರೆ ಇಲ್ಲಿ ಪ್ರಭಾವಿಗಳಿಗೆ ರಕ್ಷಣೆ ಸಿಗುತ್ತೆ ದುರ್ಬಲರಿಗೆ ತಿತಿ ಮಾಡ್ತಾರೆ ರಕ್ಷಣೆ ಅಲ್ಲ ತಿತಿ ಮಾಡ್ತಾರೆ ಇದು ಪೊಲೀಸ್ ಸ್ಟೇಷನ್ಗಳಲ್ಲಿ ನಡೀತಾ ಇರೋದು ಅಸಲಿ
ಅಕ್ರಮಗಳು ರೌಡಿಗಳು ಮಾಮೂಲಿ ವಸೂಲಿ ಅಂತ ಇತ್ತು ನಿಮಗೆಲ್ಲ ಗೊತ್ತಿರೋದೆ ಈಗ ರೌಡಿಗಳನ್ನೆಲ್ಲ ಮಟ್ಟ ಹಾಕಿದಾಗ ಹೋಯ್ತು ಇವತ್ತು ಯಾರನ್ನ ಮಾಮೂಲಿ ವಸೂಲಿ ಅಂದ್ರೆ ಒರಿಜಿನಲ್ ಕಾಪಿ 2 ಅಂತ ಅಂತ ಕಾಪಿ 2 ಡಿಎಸ್ಪಿ ಅಂತ ಎಸ್ಪಿ ಅಂತ ಅದರ ಲಕ್ಕ ಸಾಕ ಅದರ ಎದ್ ಬರ್ಕೊಂಡ ನಾನು ಅದರ ಲಾಕೊಂಡಿವಿ ಸಿಗ್ನೇಚರ್ ಹಾಕಿದ್ರೆ ಅವನ ಕೈಲಾಕ ಸಿಗ್ನೇಚರ್ ಅಲ್ಲ ನೀವು ಇಲ್ಲ ಅದು ಬಿಡಪ್ಪ ನಾನು ಹೇಳಿದ್ರು ಅವರು ಡಿಎಸ್ಪಿ ಎಸ್ಪಿ ಕಾಪಿ ಎಸ್ಪಿಗೆ ಇನ್ನೊಂದು ಜೆರಾಕ್ಸ್ ತಗೋಬೇಕು ಜೆರಾಕ್ಸ್ ಚಿನ್ನಪ್ಪ ಅವರು ಕೆ ಎಸ್ ಐ ಚಿನ್ನಸ್ವಾಮಿ ಅವರು ಚಿನ್ನಸ್ವಾಮಿ ಚಿನ್ನಸ್ವಾಮಿ ಅಂತ ಇಲ್ಲವಲ್ಲ ಸರ್ ನಮ್ಮಲ್ಲಿ ಮೊಬೈಲ್ ಫೋಟೋ ತೋರಿಸಿ ಸರ್ ವಿಡಿಯೋದಲ್ಲಿ ಇದಾರಲ್ಲ ತೋರಿಸಿ ಫೋಟೋ ಈಗ ಹಾಕಿದ್ವಿ ನೋಡಿ ಅನೇಕ ಸೌಂಡ್ ಅಪ್ಪಾಜಿ ಏನ್ ಸರ್ ಫುಲ್ ಹೆಸರು ವೈಟ್ ವೈಟ್ ಕರೆಕ್ಟ ಸರ್ ಹೆಸರು ಪಕ್ಕನ ಸಾರಿ ವೀಕ್ಷಕರೇ ಏನದು ಚೆನ್ನಪ್ಪಾಜಿ ಚೆನ್ನಪ್ಪಾಜಿ ಅಂತ ಇಷ್ಟೊತ್ತು ನಾವು ಚಿನ್ನಸ್ವಾಮಿ ಅಂತ ಹೇಳ್ತಾ ಇದ್ರೆ ಚೆನ್ನಪ್ಪಾಜಿ ಅವ್ರಿಗೆ ಆ ದುಡ್ಡಲ್ಲಿ ಭ್ರಷ್ಟಾಚಾರ ದುಡ್ಡಲ್ಲಿ ತಿಂದು ಸಂಸಾರ ನಡೆಸೋ ಭಾಗ್ಯ ಬಂದಿದೆ ನಮ್ಮ ಪೊಲೀಸರಿಗೆ ಜಿಗಿ ಅದನ್ನು ಬೆನ್ನಲ್ಗಟ್ಟ ಪೊಲೀಸ ಅಪ್ಪಾಜಿ ಅವ್ರಿಗೆ ಸಂಬಳ ಸಾಲದೆ ಗಿಮ್ಲಕ್ಕೋಸ್ಕರ ಈ ಬದುಕು ಬಡವರ ರಕ್ತವನ್ನು ಕುಡ್ಕೊಂಡು ಈ ಬಡವರಿಗೆ ಈ ತೊಂದರೆ ಕೊಟ್ಕೊಂಡು ಲಾರಿ ಡ್ರೈವರ್ಗಳಿಗೆ ಅವರ ರಕ್ತವನ್ನ ಪಿಪಾಸುಗಳ ತರ ಕುಡಿದು ಬಹುಮಾನ ಆಗ್ಬೇಕು ರೀ ಯಾರು ಅಪ್ಪಾಜಿಯವರೇ ಈ ದುಡ್ಡಲ್ಲಿ ನೀವು ತಿಂದು ತುಂಬಾ ಚೆನ್ನಾಗಿರ್ತೀರಾ ಅವರ ರಕ್ತ ನಿಮಗೆ ತುಂಬಾ ಇಷ್ಟ ರಕ್ತ ಕುಡಿಯೋದಕ್ಕೆ ಜನಗಳ ರಕ್ತಗಳನ್ನ ಕುಡಿಯೋದಕ್ಕೆ ನಿಮ್ಗೊಂದಿಷ್ಟು ಅಯ್ಯೋ ಅನ್ಸಲ್ವಾ
ನಿಮ್ಮ ರಕ್ತಗಳನ್ನ ಯಾರನ್ನ ಕುಡಿದಾಗ ಅಯ್ಯಯ್ಯೋ ಅಮ್ಮಮ್ಮ ಸಂಬಳ ಒಂದು ತಿಂಗಳು ಬಂದಿಲ್ಲ ಅಲ್ಲ ಅಯ್ಯಯ್ಯೋ ಲಬ 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 ಅಂತೀರ ನಾಚಿಕೆ ಆಗಲ್ಲ ನಿಮಗೆ ಇಂತ ಗವರ್ನಮೆಂಟ್ ಕೆಲಸ ಸಿಕ್ಕಿದ್ರೆ ದೇವರ ಕೆಲಸ ಅಂತೀರ ನೀವು ದೇವರಲ್ಲರೇ ಪಿಪಾಪಗಳು ನೀವು ರಕ್ತ ಕುಡಿಯುವ ಒಂತರ ಪಿಪಾಸಿಗಳು ನೀವೆಲ್ಲ ಈ ಕೆಲಸ ಯಾರು ಮಾಡಿದ್ದೀರೋ ಅವರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಮೇಲಧಿಕಾರಿಗಳು ಇವರ ಮೇಲೆ ಕ್ರಮ ಜರುಗಿಸಬೇಕು ಅಂತ ನಾನು ಕೋರ್ಕೊಂತಾ ಇದ್ದೀನಿ ಈಗ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಇವರ ಮೇಲೆ ಶಿಸ್ತು ಕ್ರಮ ಜರುಗಿಸಿಲ್ಲ ಅಂದ್ರೆ ನಾವು ನಮ್ಮ ಯಾರು ಕೊಡಿ ಫೋಟೋ ಕಾಪಿ ತಗೊಂಡಿದ್ದೀವಿ ದಯವಿಟ್ಟು ಇವೊಂದು ಜೆರಾಕ್ಸ್ ಹಾಕೊಳ್ಳಿ ನಿಮ್ಗೆ ಬೇಕಾಗಿರೋ ಸರ್ ನೀವೊಂದು ಜೆರಾಕ್ಸ್ ಹಾಕೊಳ್ಳಿ ನಾವು ಅಟ್ಯಾಚ್ ಮಾಡ್ಬೇಕು ಪೊಲೀಸ್ ಇದ್ರಲ್ಲಿ ಜೆರಾಕ್ಸ್ ಅಂಗಡಿ ಮುಚ್ಚಿದೆ ನೀವು ಹಾಕೊಡ್ಬೇಕಾಗಿದೆ ಕಾನೂನು ಜೊತೆ ಒಂದು ಜೆರಾಕ್ಸ್ ಹಾಕ್ಬಿಡಿ ಅಷ್ಟೇ ತಗೊಳ್ಳಿ ಸರ್ ಪ್ಲೀಸ್ ಹೇಳಿ ಹಾಕ್ಕೊಡ್ತೀವಿ ಇಲ್ಲ ಅದು ಅಟ್ಯಾಚ್ ಮಾಡ್ತೀನಿ ಸರ್ ನನ್ನ ಮೊಬೈಲ್ ಇದೆ ಅಣ್ಣ ಮಹೇಶ್ ಅಣ್ಣ ನನ್ನ ಮೊಬೈಲ್ ಕೊಡಿ ಲಾಗಾಯ್ತಲ್ಲ ಒಂಥರ ಅಸಹ್ಯ ಅನ್ಸುತ್ತೆ ಸ್ವಾಮಿ ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ಭ್ರಷ್ಟಾಚಾರಗಳು ಚೆನ್ನಪ್ಪ ಆ ಬಡವನ ರಕ್ತಗಳು ಕುಡಿದಿದಾರಲ್ವ ಏನು ಅನ್ಸಲ್ವ ಡಿಪಾರ್ಟ್ಮೆಂಟ್ ಪಾಕೆಟ್ ಡ್ರೆಸ್ ಹಾಕೊಂಡ್ಬಿಟ್ರೆ ಎಲ್ಲ ಮರ್ತು ಬಿಡ್ತಾರ ಅಂತ ಇವ್ರಿಗೂ ಎಲ್ಲ ನಮ್ಮ ಥರನೇ ಅಲ್ವಾ ಫ್ಯಾಮಿಲಿಗಳು ಅವ್ರಿಗೆ ಬಡವ ರಕ್ತ ಈರಿ ಅವ್ರನ್ನ ದೌರ್ಜನ್ಯ ತಗೊಂಡೋಗಿ ಅವ್ರ ಮನೆಗೆ ಅವ್ರ ಹೆಂಡತಿ ಮಕ್ಕಳನ್ನ ಖುಷಿ ಪಡಿಸಿದ್ರೆ ಅದು ಅವ್ರ ತೃಪ್ತಿ ಅವರು ಹೆಂಡತಿ ಮಕ್ಕಳು ಏನಾಗಲಿ ಅವ್ರಿಗೇನು ಅಸಹ್ಯ ಸ್ವಾಮಿ ಜನಗೆ ಪೊಲೀಸವ್ರು ಅಂದ್ರೆ ಯಾಕೆ ನೀವು ಮೂಗ್ ಮುರಿತೀರಾ ಅನ್ನೋದಕ್ಕೆ ಅರ್ಥ ಆಗಿರ್ಬೇಕು ಈ ಸಾಯಂಕಾಲ 7 ಗಂಟೆ ಮೇಲೆ ವಹಿಸ್ತಲ್ಲ ನಮ್ಮದೇ ಜೀಪ್ ಎತ್ಕೊಂಡು ಹೋಗಿ 10 ರೂಪಾಯಿ ವಸೂಲಿ ಮಾಡೋದು ನಮ್ಮ ನಮ್ಮದೇ ಬೈಕಲ್ಲಿ ಚೀತಾ ಬೈಕ್ಗಳಿತ್ತು ಅದನ್ನ ತಗೊಂಡೋಗಿ 10 ರೂಪಾಯಿ ವಸೂಲಿ ಮಾಡೋದು ಇದೆಲ್ಲ ಎಷ್ಟು ಮಾತ್ರಕ್ಕೆ ಸಮಂಜಸ ಜನಗಳೇ ನೀವ್ ಎಚ್ಚೆತ್ಕೊಳ್ಳಿ ನೀವು ಪ್ರತಿಯೊಬ್ಬರು ಕೇಳಕ್ ಸ್ಟಾರ್ಟ್ ಮಾಡಿ ಇವ್ರು ಏನ್ ಮೇಲೆ ಇಳಿದು ಬಂದಿಲ್ಲ ಪೊಲೀಸವರು ದಯವಿಟ್ಟು ನೀವೆಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಸ್ವಾಮಿ ಈ ಭ್ರಷ್ಟಾಚಾರ ನಿಲ್ಸಬೇಕಂದ್ರೆ ನಾನೊಬ್ಬ KRS ಒಬ್ಬ ಅಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಹಕ್ಕಿದೆ ನಾಗರಿಕರೇ ನೀವ್ ಎಚ್ಚೆತ್ಕೊಳ್ಳಿ ಇಂತಹ ಅಧಿಕಾರಿಗಳನ್ನ ಕಡಿವಾಣ ಹಾಕಿ ಪ್ರತಿಯೊಬ್ಬರು ವಿಡಿಯೋ ಮಾಡಿ ನೀವು ಎಲ್ಲ ಅವ್ರು ಕೊಡಂಗಿಲ್ಲ ನಿಮ್ಗೆ ಕೊಡ್ಬೇಕಾಗಿರೋ ಸರ್ ಗೊತ್ತಿದೆ ಕಾನೂನು ಅಂತ ಅವ್ರನ್ನ ಕರೆಸಿ ನೀವು ಬೋಧಿಸ್ಕೊಳ್ಳಿ ಯಾಕಂದ್ರೆ ನೀವು ಎಚ್ಚೆತ್ಕೋಗಿ ಮಾತ್ರ ನಾವು ಕೊಡ್ಬೇಕು ನಾವು ಕೊಟ್ಟಿದ್ದೀವಿ ನಮ್ಮ ಸೀಲು ಸಿಗ್ನೇಚರ್ FIR ಹಾಕೋದು ಅದು ನೀವು ಮಾತಾಡ್ಕೊಂಡ್ಬನ್ನಿ ಸರ್ ನಮ್ಗೆ ಕೆಲಸ ನೀವು ಮಾತಾಡ್ಸ್ಕೊಂಡ್ಬನ್ನಿ ಕರಿತೀನಿ ಇಲ್ಲ ಅಂದ್ರೆ ನಾನು ಯಾಕಂದ್ರೆ ಒಳಗಡೆ ಬರೋದು ಬೇಡ ನಾವು ಎಲ್ಲಿ ಕರ್ಸಿ ಇದು ವೀಕ್ಷಕರೇ ರಕ್ತ ನವೀನ್ ಕುಮಾರ್ ಮಹೇಶ್ ರೆಡ್ಡಿ ರಾಜ್ಕುಮಾರ್ ರೋಡ್ KRS ಪಾರ್ಟಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಆನೆಕಲ್ಲನ್ನ ಹಾಕೊಳ್ಳಿ ಬೆಂಗಳೂರನ್ನ ಹಾಕೊಳ್ಳಿ ಇನ್ನೊಂದು ನವೀನ್ ಅವ್ರ ಇನ್ನೊಂದು ಕಾಪಿ ಅವ್ರು ಓದ್ತಾರೆ ನೋಡ್ತಾರೆ ಎರಡು ಬರ್ದಿರೋದನ್ನ ಇಲ್ಲಿ ಬರ್ದ್ಬಿಡು 1,500 ರೂಪಾಯಿ ತಗೊಂಡಿರೋದು ವಸೂಲಿ ಮಾಡಿರೋದು 1,500 ರಸೀದಿ ಹಾಕಿರೋದು 500 ದೌರ್ಜನ್ಯವಾಗಿ ಅವರು ವಸೂಲಿ ಮಾಡಿರೋದು 1,500 ರೆಸಿಪ್ಟ್ ಹಾಕಿರೋದು 500
ना सवर यालको गांधी लेखन ನಾನು ತಗೊಂಡೆ ಫೋಟೋ ನಮಗೆ ನಮ್ಮ ಫೋಟೋ ಆಗಿ ಫೋಟೋ ಫೋಟೋ ತಗೊಂಡೆ ಅಂತ ರವಿ ನೀ ತಗೊಂಡಿದ್ರಾ ತಗೊಳ್ಳಿ ಸ್ವಾಮಿ ಕಂಪ್ಲೇಂಟ್ ನಾನು ಕೊಡಿ ಸರ್ ಇಲ್ಲ ನೀವು ಕಾಪಿ ಕೊಡಿ ನಮಗೆ ಕಾಪಿ ಕೊಡಿ ಮತ್ತೆ ಅವರ ಮೇಲೆ ವೇಟ್ ಮಾಡ್ತೀನಿ ಈ ಕೂಡಲೇ ಅವರ ಮೇಲೆ ಆಕ್ಷನ್ ಆಗ್ತೀನಿ ನಮ್ಮ ನಮ್ಮ ಇನ್ಸ್ಪೆಕ್ಟರ್ ನಾನು ಇವಾಗ ಬಂದಿದ್ದೀನಿ पोलिस कंप्लेंट को संपूर्ण महिति नमेंगे चला ಹಾಗಾಗಿ ನಮಗೊಂದು ಎಫ್ಐಆರ್ ಕಾಪಿ ಹಾಕೊಳ್ಳಿ ಆಮೇಲೆ ನೀವು ಏನು ಮಾಡ್ತೀರೋ ಎನ್ಕ್ವೈರಿ ಮಾಡ್ತೀರೋ ಬಿ ರಿಪೋರ್ಟ್ ಹಾಕ್ತೀರೋ ಆಮೇಲೆ ನಾವು ಎಲ್ಲಿ ಹೋಗಬೇಕು ಕೋರ್ಟ್ ಹೋಗಬೇಕಾ ಇದನ್ನ ಚಾಲೆಂಜ್ ಮಾಡಬೇಕಾ ನಾವು ಆಲ್ರೆಡಿ ಈಗ ಡಿವೈಸ್ಕ್ಕೆ ಎಸ್ಪಿಗೆ ಹಾಕಿದ್ರೆ ನಾವು ಕಾಪಿ ಬೆಳಗ್ಗೆ ಹಾಕೊಳ್ತೀವಿ ದಯವಿಟ್ಟು ನನಗೆ ಈಗ ನೀವು ಕೊಟ್ಟಿರೋದಕ್ಕೆ ನನಗೆ ಒಂದು ಎಫ್ಐಆರ್ ಕಾಪಿ ಹಾಕೊಳ್ಳಿ ನಾವು ಹೊರಡ್ತೀವಿ ನಮ್ಮ ಮುಗಿತು ದಯವಿಟ್ಟು ಅದೊಂದು ರಿಕ್ವೆಸ್ಟ್ ಒಂದು ಎಫ್ಐಆರ್ ಎಷ್ಟು ತಪ್ಪು ಸರ್ ಓಕೆ ನಾನು ಇವಾಗ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಕೂತು ನಾನು ಮಾತಾಡ್ಕೊಂಡ್ರು ಅದಕ್ಕೆ ಏನು ಪ್ರೊಸೀಜರ್ ಇರುತ್ತೆ ಅಂತ ತಿಳ್ಕೊಂಡು ನಾನು ಬೇಗ ರೆಡಿ ಇಲ್ಲ ವೇಟ್ ಮಾಡ್ತೀನಿ ಸರ್ ಅದು ಮುಗಿಸ್ಕೊಡಣ ನೀವು ನೀವೇನ ನೇರ ಇಲ್ಲಿ ಸರ್ ಇಲ್ಲಿನ ನೇರ ಆಗಿದೆ ಅಯ್ಯೋ ದಯವಿಟ್ಟು ಬೇಗ ಸರ್ ಅದು ನಾವು ಮುಗಿಸಣ ನೆಡ್ರಪ್ಪ ನೋಡಿ ವಿಷಯಕ್ಕೆ ಈಗ ಅದೇ ಬೆನ್ನೇರಘಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಅವರ ಹೆಸರು ಏನಪ್ಪ ಹೆಸರು ಸರ್ ಅವರ ಇನ್ಸ್ಪೆಕ್ಟರ್ ಇವರು ಅಲ್ಲ ಎಎಸ್ಐ ಅಲ್ಲ ಪಿಎಸ್ಐ ಸಿದ್ದೇಗೌಡರಿಗೆ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ನಾವು ಸಿದ್ದೇಗೌಡರ ಅವರಿಗೆ ನಾವು ಈಗ ಕಾಪಿ ಕೊಟ್ಟಿದ್ದೀವಿ ಕೊಟ್ಟು ಇದಕ್ಕೆ ನಮಗೆ ಸೀಲ್ ಹಾಕೊಂಡಿಲ್ಲ ಈಗ ಇದಾಕ್ ಕೊಡ್ತೀನಿ ಎಫ್ಐಆರ್ ಕೊಡ್ತೀರಾ ಅದಕ್ಕೆ ನಾವು ಇದಕ್ಕೆ ಸೀಲ್ ಹಾಕಿಸ್ಕೊಂಡಿಲ್ಲ ಹಾಗಾಗಿ ಎಫ್ಐಆರ್ ಆಗಲಿ ಯಾರತ್ರ ಮಾತಾಡ್ತಾರೋ ಮಾತಾಡ್ಲಿ ಅದು ಏನಾಗುತ್ತೆ ಅಂತ ನೋಡೋಣ ವೀಕ್ಷಕರೇ ಇದನ್ನ ನಾವು ಈಗ ನಂದು ಮುಗಿತಿದೆ ಈಗ ಅಲ್ಲೇನ್ ಮಾಡ್ತಾರೆ ಅಂತ ನಿಮಗೆ ಇನ್ನೊಂದು ಲೈವ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಈಗ ನವೀನ್ ಏನು ಮಾತಾಡ್ತಾರೆ ನವೀನ್ ಮಾತಾಡ್ಕೊಂಡು ಅಲ್ಲಿ ಹೋಗೋಣ ನೋಡಿ ಬೋರ್ಡ್ ಬರಲಿ ಈಗ ನವೀನ್ ನವೀನ್ ಆಗಿರ್ಬೋದು ಈಗ ಎಲ್ಲರೂ ಮಾತಾಡ್ತಾರೆ ಅಲ್ಲ ಇನ್ಸ್ಪೆಕ್ಟರ್ ಅವರು ಮಾತಾಡ್ತಾರೆ ನಮಗೆ ಬೇಕಾಗಿ ಸಬ್ ಇನ್ಸ್ಪೆಕ್ಟರ್ ಗೆ ಇವಾಗ ನಾವು ಕೊಟ್ಟಿದ್ದೀವಿ ಯಾಕಂದ್ರೆ ಅಲ್ಲಿ ಏನು ಆಗೋದಿಲ್ಲ ಇದಕ್ಕೆ ಮುಂದೆ ನಾವು ಇನ್ಸ್ಪೆಕ್ಟರ್ ಗೆ ಬಂದು ನಮ್ಮ ಕಾರ್ಯಕರ್ತರಾದಂತ ಸ್ವಾಮಿಗಳು ಏನು ನೊಂದ ವ್ಯಕ್ತಿನ ಕರ್ಕೊಂಡ್ಬಂದು ಅವರ ಹತ್ರನೇ ಮಾತಾಡಿದ್ದಾರೆ ಅವರು ಏನು ಹೇಳ್ತಾರಲ್ಲ ಅವರನ್ನ ಡೈರೆಕ್ಟ್ ಆ ಬಯೋ ರೀತಿನಲ್ಲಿ ಇದು ಮಾಡಿಸ್ಬಿಟ್ಟು ಅವರಿಗೆ ಅದೇ ಸ್ಥಾನದಿಂದ ಆ ಬಟ್ಟೆ ಬಿಚ್ಚಿ ಕಳಿಸೋಷ್ಟು ಪವರ್ ಅವ್ರಿಗಿತ್ತು ಅದನ್ನಾಗಲೇ ಮಾಡಬೇಕಾಗಿತ್ತು ಅವರು ನ್ಯಾಯವಾಗಿ ಆ ಬಟ್ಟೆಗೆ ಅವ್ರ ಗೌರವ ಕೊಡೋದಾಗಿದ್ರೆ ಆ ಕ್ಷಣದಿಂದ ಅವರನ್ನ ವಜಾ ಮಾಡಬೇಕಾಗಿತ್ತು ಇನ್ಸ್ಪೆಕ್ಟರ್ ಆದವರು ಆದರೆ ಈಗ ಸಬ್ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ಅದೇ ವ್ಯಕ್ತಿನೇ ಕೇಳಬೇಕು ಅವರು ಇಲ್ಲ ಡಿವೈಎಸ್ಪಿನೋ ಎಸ್ಪಿನೋ ಕೇಳ್ತಾರೆ ಇವರು ಇಲ್ಲ ಏನಾಗುತ್ತೆ ಮೊನ್ನೆ ಜಿಗಣಿನಲ್ಲಿ ನಡೆದಾಗೆ ಇಲ್ಲೂ ನಡೆಯುತ್ತೆ ಹೇಗೂ ಕಳಿಸ್ಬಿಟ್ಟಿದ್ದೀವಿ ಇನ್ನು ಆ ಕೆಆರ್ಎಸ್ ಅವ್ರು ಬರೀ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೇನು ಒಂದು ಇದು ಮಾಡಿಕೊಡೋಣ ನೋಡೋಣ ಅವ್ರನ್ನ ಇಲ್ಲಿಂದ ಆಚೆ ಕಳಿಸೋಣ ಅಷ್ಟೇ ಆಗೋದು ಹಂಗನ್ಕೊಂಡಿದ್ರೆ ಅದನ್ನು ಬಿಟ್ಬಿಡಿ ಇನ್ನು ಮುಂದೆ ಇದೆಲ್ಲ ಬದಲಾಗಬೇಕು ಜನಸಾಮಾನ್ಯರ ಬದಲಾಗಿ ಇಂತ ಲುಚ್ಚ ಯಾರೇ ಆಗಿರಲಿ ಅಯೋಗ್ಯ ಪೊಲೀಸ್ ಅಧಿಕಾರಿಗಳನ್ನ ನೀವೇ ಪ್ರಶ್ನೆ ಮಾಡಿ ಕೇಳಿ ಇದು ಪೊಲೀಸ್ ಸ್ಟೇಷನ್ ಬಡವರ ಜನಸಾಮಾನ್ಯರ ಒಂದು ಕಣ್ಣೀರು ಒರೆಸುವಂತ ಕೇಂದ್ರ ಆಗಿರಬೇಕು ಮತ್ತೆ ರಕ್ಷಣೆ ಕೊಡುವಂತ ಕೇಂದ್ರ ಆಗಿರಬೇಕು ಆರಕ್ಷಕರ ಠಾಣೆ ಅಂತ ಹೇಳೋದು ಅದಕ್ಕಾಗಿ ಆದರೆ ರಕ್ತ ಹೀರೋ ಠಾಣೆಗಳಾಗಬಾರ್ದು
ಇಲ್ಲಿ ಬರೀ ಬಡವರು ಮೇಲೆ ಕೆತ್ತಬಿಡ್ಲಾ।